ಹಾಗೆ ನಿಂತಲ್ಲೇ ಒಮ್ಮೆ ತಿರುಗಿ ಇವ್ರ ಟೀ ಶರ್ಟ್ ಮೇಲೆ ಏನು ಬರ್ದಿದೆ ಅಂತ ಎಲ್ಲ ಒಮ್ಮೆ ನೋಡಿ ಅಲ್ಲಿಂದಲೇ ಶುರು ಮಾಡಿ ಎಡ್ ಇಂದ ಶುರು ಮಾಡಬೇಡಿ ಎಂದ ಪ್ರಾರಂಭಿಸಬೇಕು ಏ ಅಂದರೆ ಆರಂಭ ಅಲ್ವಾ ನೀವು ಎಲ್ಲಿಂದ ಆರಂಭಿಸಬೇಕು ಅದು ಹಂತಗಳಲ್ಲಿ ಆಗತ್ತಾ ಎಲ್ಲಿಂದ ಆರಂಭಿಸಬೇಕು ನಾವು ಪದೇ ಪದೇ ಹೇಳ್ತಿದ್ದೀವಿ ನಿಮಗೆ ಆರಂಭಿಸೋಕ್ಕಾಗೋದು ಎಲ್ಲಿದ್ದೀರೋ ಅಲ್ಲಿಂದ ಬೇರೆ ಎಲ್ಲಿಂದನೋ ಆಗಲ್ಲ ಎಲ್ಲಿಂದಲೂ ಆರಂಭಿಸ್ಬೇಡಿ ಆರಂಭಿಸೋಕ್ಕೇನೂ ಇಲ್ಲ ಇದು ಬಹಳ ಹಿಂದೆನೇ ಆರಂಭ ಆಗಿದೆ ನೀವು ಅದನ್ನು ವೇಗವಾಗಿಸೋದಕ್ಕೆ ನೋಡ್ತಿದ್ದೀರಾ ಅಷ್ಟೇ ನಿಮಗೆ ಆರಂಭಿಸೋಕ್ಕಾಗಲ್ಲ ಅದಾಗಲೇ ಆರಂಭ ಆಗಿದೆ ಬೆಳಿಬೇಕು ಅನ್ನೋ ನಿಮ್ಮ ಹಾತೊರೆತ ಶುರು ಆಗಿದೆ ಅಲ್ವಾ ನೀವು ಹಣ ಹೆಚ್ಚಾಗಬೇಕು ಅಂದು ಗೊತ್ತಿರಬಹುದು ಅದು ನಿಮ್ಮ ತಪ್ಪು ಗ್ರಹಿಕೆ ಅಷ್ಟೇ ಆದರೆ ಮೂಲಭೂತವಾಗಿ ನಿಮಗೇನೋ ಹೆಚ್ಚಿನದ್ದಾಗಬೇಕು ಅದು ಆಧ್ಯಾತ್ಮಿಕ ಪ್ರಕ್ರಿಯೆ ದಾರಿ ತಪ್ಪಿದೆ ಆದರೆ ಆಧ್ಯಾತ್ಮಿಕ ಪ್ರಕ್ರಿಯೆ ನಿಮಗೆ ಪ್ರಭಾವಿ ಆಗಬೇಕು ಶ್ರೀಮಂತರಾಗಬೇಕು ವಿದ್ಯಾವಂತರಾಗಬೇಕು ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು ಸುಖವಾಗಿರಬೇಕು ಇದೆಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ತಪ್ಪು ದಿಕ್ಕಿನಲ್ಲಿ ಹೋಗ್ತೀವಿ ಅಷ್ಟೆ ನೀವು ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಅರಿವಿಲ್ಲದೆ ಅಪ್ರಜ್ಞಾಪೂರ್ವಕವಾಗಿ ನಡೆಸ್ತಿದ್ದೀರ ನೀವು ಏನನ್ನಾದರೂ ಅರಿವಿಲ್ಲದೆ ಮಾಡಿದ್ರೆ ನೀವು ಪ್ರತಿ ಹೆಜ್ಜೆಯಲ್ಲೂ ಮುಗ್ಗರಿಸಬಹುದು ಗುರಿ ತಪ್ಪಬಹುದು ಅಲ್ವಾ ನಾನೀಗ ಮನೆವರೆಗೂ ಕಣ್ಣು ಮುಚ್ಚಿಕೊಂಡು ಡ್ರೈವ್ ಮಾಡಿ ಅಂತಂದರೆ ಪಾರ್ಕಿಂಗಿಂದ ಹೊರಗೆ ಹೋಗೋ ಅಷ್ಟರಲ್ಲಿ ನೀವು ಫಜೀತಿಯಾಗಿರ್ತೀರ ಅಲ್ವಾ ಹಾಗಾಗಿ ನೀವು ಎಲ್ಲಿಂದ ಶುರು ಮಾಡೋದಕ್ಕೆ ನೋಡಬೇಡಿ ಹೆಚ್ಚು ಹೆಚ್ಚು ಜಾಗೃತರಾಗಿ ಅಷ್ಟೆ ನೀವು ಹೆಚ್ಚು ಪ್ರಜ್ಞಾಪೂರ್ವಕರಾದ ಹಾಗೆ ಅದು ಸಹಜವಾಗಿ ದಾರಿನ ಕಂಡುಕೊಳ್ಳುತ್ತೆ ಜಾಗೃತರಾಗೋದು ಅರವಿಂದ ಇರೋದು ಅಂದರೆ ಏನರ್ಥ ನೀವು ಅರಿವಿಂದ ಇರೋದಕ್ಕೆ ಯತ್ನಿಸಿದರೆ ಅದು ಆಗಲ್ಲ ಜನ ಮನಸ್ಸಿನ ಚುರುಕುತನಾನ ಅರಿವು ಅಂತ ತಪ್ಪು ತಿಳ್ಕೋತಾರೆ ಚುರುಕುತನ ನಿಮ್ಮ ಬದುಕುಳಿಯೋ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಬುದ್ಧಿ ಚುರುಕಾಗಿದ್ದರೆ ನೀವು ಚೆನ್ನಾಗಿ ಬದುಕಬಹುದು ಆದರೆ ಅದು ಅರಿವಲ್ಲ ಅರಿವು ಅಂದರೆ ಈ ಕ್ಷಣದಲ್ಲಿ ನೀವು ಇಲ್ಲಿದ್ದೀರಾ ಇಲ್ಲಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದೆಯಾ ಅದು ಅರಿವು ನಿಮಗೆ ಅರಿವಿದೆ ಅದಕ್ಕೆ ಇಲ್ಲಿದ್ದೀರಾ ಅಂತ ನಿಮಗೆ ಗೊತ್ತು ಇಲ್ಲದಿದ್ದರೆ ನಿಮಗೆ ಗೊತ್ತಾಗಲ್ಲ ಒಂದು ವೇಳೆ ನೀವು ನೀವು ಅಂತ ಗೊತ್ತಿರಲ್ಲ ಅಲ್ವಾ ಯಾರಾದರೂ ಆಗ ಗೊತ್ತಾಗತ್ತೆ ಸತ್ತವರನ್ನು ತಿವಿದ್ರೆ ಅರಿವಿರಲ್ಲ ಮಲ್ಗಿದ್ದವ್ರನ್ನ ತಿವಿದ್ರೆ ತಕ್ಷಣ ಗೊತ್ತಾಗತ್ತೆ ಈಗ ನಿಮ್ಮನ್ನು ತಿವಿಯೋದು ಬೇಡ ಆದರೂ ಇಲ್ಲಿದ್ದೀರಾ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮ ಅರಿವು ಹೇಗಿದ್ದರೂ ಬೇರೆ ಬೇರೆ ಹಂತಗಳಲ್ಲಿ ಮೂಡ್ತಿದೆ ಗಮನಿಸಿದಿರಾ ದಿನದ ಬೇರೆ ಬೇರೆ ಹೊತ್ತಿನಲ್ಲಿ ನಿಮ್ಮ ಅರಿವಿನ ಮಟ್ಟ ಬೇರೆ ಬೇರೆ ಆಗಿರುತ್ತೆ ಅದನ್ನು ಹೆಚ್ಚಿಸಬಹುದು ಬದುಕುಳಿಯೋದಕ್ಕೆ ಏನು ಬೇಕೋ ಅದು ಸಹಜವಾಗಿ ಆಗುತ್ತೆ ಬದುಕುಳಿಯೋದರ ವಿಷಯಕ್ಕೆ ಬಂದಾಗಲೂ ಪ್ರತಿಯೊಬ್ಬರೂ ಒಂದೇ ಮಟ್ಟದಲ್ಲಿ ಚುರುಕಾಗಿರೋಲ್ಲ ನೀವು ರಸ್ತೆಯಲ್ಲಿ ಡ್ರೈವ್ ಮಾಡ್ತಿದ್ದೀರಾ ಎಲ್ಲರೂ ಒಂದೇ ಮಟ್ಟದಲ್ಲಿ ಚುರುಕಾಗಿರೋಲ್ಲ ಡ್ರೈವ್ ಮಾಡೋದೊಂದು ಬದುಕುಳಿಯೋ ಪ್ರಕ್ರಿಯೆ ಆದರೆ ಎಲ್ಲರೂ ಒಂದೇ ಮಟ್ಟದಲ್ಲಿ ಚುರುಕಾಗಿರಲ್ಲ ಹೀಗೆ ಬದುಕುಳಿಯೋ ಪ್ರಕ್ರಿಯೆನಲ್ಲೂ ಎಲ್ಲರೂ ಒಂದೇ ಮಟ್ಟದಲ್ಲಿ ಎಚ್ಚರವಾಗಿರೋಲ್ಲ ಮತ್ತು ಅದನ್ನು ಹೆಚ್ಚಿಸಬಹುದು ನೀವು ಈ ಅರಿವನ್ನು ನಿರಂತರವಾಗಿ ಹೆಚ್ಚಿಸ್ತಿದ್ರೆ ಒಂದು ಘಟ್ಟ ಬರುತ್ತೆ ಅದು ಬರೀ ಬದುಕುಳಿಯೋದರ ಬಗ್ಗೆ ಆಗಿರಲ್ಲ ಸಮಥಿಂಗ್ ದಟ್ ಈಸ್ ನಾಟ್ ನೀಡೆಡ್ ಫಾರ್ ಯು ಕಮೆಂಟ್ನೆಸ್ ನಿಮ್ಮ ಉಳಿವಿಗೆ ಬೇಕಾಗದೇ ಇರುವಂತಹದ್ದು ನಿಮ್ಮ ಅರಿವಿಗೆ ಬರುತ್ತೆ ಯಾವುದು ಬದುಕಿ ಉಳಿಯೋದಕ್ಕೆ ಬೇಕಿಲ್ವೋ ಅದು ಖಂಡಿತ ಭೌತಿಕತೆಯನ್ನು ಮೀರಿದ ಆಯಾಮ ಆಗಿರುತ್ತೆ ಯಾವಾಗ ಅದು ನಿಮಗೊಂದು ಜೀವಂತ ಅನುಭವ ಆಗುತ್ತೋ ನೀವು ಹಾಗೆ ಆನ್ ಆಗಿರ್ತೀರ ಬಹಳ ಸರಳ ಆ ಏಳು ದಿನಗಳು ನಾವು ಏನು ಮಾಡ್ತಿದ್ವಿ ಅಂದರೆ ನಿಮ್ಮನ್ನು ನಿಧಾನವಾಗಿ ಪ್ರಚೋದಿಸ್ತಾ 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 ಇದ್ವಿ ನೀವು ಹೆಚ್ಚು ಹೆಚ್ಚು ಪ್ರಜ್ಞಾಪೂರ್ವಕವಾಗಲಿ ಅಂತ ಐದಾರು ದಿನಗಳಾದಮೇಲೆ ಇದ್ದಕ್ಕಿದ್ದಂಗೆ ನೀವು ನಂತರ ನೀವು ಅಭ್ಯಾಸನ ಮುಂದುವರಿಸ್ಕೊಂಡು ಹೋದರೆ ಅದು ಪ್ರತಿದಿನ ಹೆಚ್ಚಾಗ್ತಾ ಹೋಗುತ್ತೆ ಇಲ್ದಿದ್ರೆ ಮತ್ತೆ ನಿಧಾನವಾಗಿ ಮಂಕಾಗುತ್ತೀರ ಇದನ್ನು ಗಮನಿಸಿದ್ದೀರಾ ನಿಯಮಿತವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಮ ಅರಿವು ಹೇಗಿರುತ್ತೆ ಅಭ್ಯಾಸ ಬಿಟ್ಟರೆ ನಿಧಾನವಾಗಿ ವೋಲ್ಟೇಜ್ ಕಡಿಮೆ ಆಗುತ್ತೆ ವೋಲ್ಟೇಜ್ ಕಡಿಮೆ ಆದರೆ ದೀಪ ಮಬ್ಬಾಗುತ್ತೆ ದೀಪ ಮಬ್ಬಾದರೆ ಬಹಳ ಕಡಿಮೆ ಕಾಣುತ್ತೆ ವೋಲ್ಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರೆ ದೀಪ ಪ್ರಜ್ವಲಿಸುತ್ತೆ ಎಲ್ಲನೂ ಕಾಣುತ್ತೆ ಇದು ಅರಿವು ಹಾಗಾಗಿ ನಿಮ್ಮ ಅರಿವು ಪ್ರಜ್ಞೆ ಅಥವಾ ಆಧ್ಯಾತ್ಮಿಕ ಪ್ರಗತಿ ಮೇಲೆ ಕೆಲಸ ಮಾಡಬೇಡಿ ನೀವು ನಿಮ್ಮ ವೋಲ್ಟೇಜ್ ಮೇಲೆ ಕೆಲಸ ಮಾಡಿ ಅಷ್ಟೆ ನಿಮ್ಮ ಪ್ರಾಣಶಕ್ತಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ತೀವ್ರವಾಗಿರಿಸಿ ಪ್ರಾಣಶಕ್ತಿ ತೀಕ್ಷ್ಣವಾಗಿದ್ದಾಗ ಪ್ರಪಂಚದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ ಯಾವುದರೊಂದಿಗೂ ಸಿಕ್ಕಾಕೊಳ್ಳದೇ ಇರೋದನ್ನು ಖಾತ್ರಿ ಮಾಡ್ಕೊಳ್ಳಿ ನೋಡಿ ಯುವಜನರಿಗೆ ಬೇರೆಯವರಿಗೆ ಹೋಲಿಸದಲ್ಲಿ ತುಂಬ ಶಕ್ತಿ ಇರುತ್ತೆ ಆದರೆ ಅವ್ರು ಯಾವಾಗಲೂ ತೊಂದರೆಗೆ ಸಿಕ್ಕಾಕೊತಿರ್ತಾರೆ ಯಾಕೆ ಅಂದರೆ ಅವ್ರಿಗೆ ಶಕ್ತಿ ಇದೆ ಆದರೆ ಸ್ಥಿರತೆ ಇಲ್ಲ ಹಾಗಾಗಿ ಶಕ್ತಿ ಇರಬೇಕು ಸ್ಥಿರತೆಯನ್ನು ಕಾಪಾಡ್ಕೋಬೇಕು ನೀವು ಇವೆರಡನ್ನು ಮಾಡಿದರೆ ಮಿಕ್ಕಿದ್ದು ತಾನಾಗೇ ಆಗತ್ತೆ ಏನು ಮಾಡೋದು ಬೇಡ ಆರಾಮವಾಗಿ ಕೂತು ಆನಂದಿಸಿ